ಸರ್ಕಾರ ಹೊರಡಿಸಿರುವ ನಿಯಮಗಳ ಪ್ರಕಾರವಾಗಿ ಲಸಿಕೆ ಹಂಚಿಕೆಯಾಗುತ್ತಿದೆ. ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರುವಾಗ ಕೆಲವರಿಗೆ ಬಿಜೆಪಿಯವರು ಲಸಿಕೆ ಕೊಡುತ್ತಿದ್ದಾರೆ ಎಂದು ಅನಿಸಿರಬಹುದು. ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಲಸಿಕೆ ಹಂಚಿಕೆ ಪಾರದರ್ಶಕವಾಗಿ ನಡೆಯುತ್ತಿದೆ ಎಂದು ರಾಜ್ಯ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಪಷ್ಟಪಡಿಸಿದರು. ಅವರು ತಲ್ಲೂರು ಗ್ರಾಮ ಪಂಚಾಯತ್ನಲ್ಲಿ ನಡೆದ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ನಾನು ಭೇಟಿ ಕೊಟ್ಟ ಕಡೆಗಳಲ್ಲೆಲ್ಲ ಆರೋಗ್ಯ ಇಲಾಖೆಗೆ ಪಾರದರ್ಶಕವಾಗಿ ಲಸಿಕೆ ಹಂಚಬೇಕು ಎಂದು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದೇನೆ. ಲಸಿಕೆ ಹಂಚಿಕೆಯಲ್ಲಿ ಯಾವುದೇ ತಪ್ಪುಗಳಾಗಬಾರದು ಎಂದಿದ್ದೇನೆ. ಬಹಳ ಎಚ್ಚರವಾಗಿ ಇದನ್ನು ನಿರ್ವಹಿಸುತ್ತಿದ್ದೇನೆ ಎಂದರು. ಈ ವ್ಯವಸ್ಥೆಯಲ್ಲಿ ಒಂದು ಪಿಎಸ್ಸಿ ಮೂಲಕ ಸಮುದಾಯ ಆಸ್ಪತ್ರೆ ಮೂಲಕ ಜಿಲ್ಲಾಸ್ಪತ್ರೆಗಳ ಮೂಲಕ ನಾವು ಇವತ್ತು ವ್ಯಾಕ್ಸಿನ್ ಅನ್ನು ಹಂಚಿಕೆಯನ್ನು ಮಾಡಿರ್ತೇವೆ. ಅದರಲ್ಲಿ ಕೆಲವು ಮಾನದಂಡಗಳಿವೆ. ಮೊನ್ನೆ ನಾನೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಇವರೆಲ್ಲರೂ ಕೂಡ ಕೊರೋನಾ ವಾರಿಯರ್ ವ್ಯಾಪ್ತಿಗಳಿಗೆ ಬರಬೇಕು, ಅವರಿಗೆ ಕೊಡಬೇಕು ಅಂತ ಹೇಳಿದ್ದೆವು. ಪತ್ರಕರ್ತರು ಸೇರಿದಂತೆ ಅನೇಕರಿಗೆ ಕೊರೋನಾ ವಾರಿಯರ್ಸ್ ವ್ಯಾಪ್ತಿಯಲ್ಲಿ ಬರುವವರಿಗೆಲ್ಲರಿಗೂ ಕೂಡ ರಾಷ್ಟ್ರದಲ್ಲಿ ಕೊಡಬೇಕು. ನಂಬರ್ ಒನ್. ಇನ್ನು ಎರಡನೇ ಇರುವಂಥದ್ದು ಏನಂದರೆ, ಉಳಿದಿರುವಂಥ ಲಸಿಕೆಯನ್ನು ಏಳು 60 ವರ್ಷ ಮೇಲಿನವರಿಗೆ ಅಂತ ನಾವು ಪ್ರಥಮ ಏನು ಕೊಟ್ಟಿದ್ದೇವೆ. ದ್ವಿತೀಯ ಡೋಸ್ಗಳನ್ನು ಅವಕಾಶ ಹೇಳಿದ್ರೆ ಅದು ಕೊಡಬೇಕು. ಅಂಗವಿಕಲರಿಗೆ ಕೊಡುವಂಥದ್ದು ಇದೆ. 49 ರಿಂದ 60 ವರ್ಷ ಒಳಗಿನವರು 79 ವರ್ಷದಲ್ಲಿ ಕೊಡಬೇಕಂತ ಹೇಳಿದೆ. 18 ವರ್ಷ ಮೇಲ್ಪಟ್ಟವರಿಗೆ ಎಷ್ಟು ಉಳಿತೇವೆ ಕೊಡಬೇಕು ಅಂತ ಇದೆ. ಅದರ ಪ್ರಕಾರದಲ್ಲೇ ಆಗುತ್ತೆ. ಪೊಲಿಟಿಕಲ್ ಪಾರ್ಟಿಯಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರುವಾಗ ಕೆಲವರಿಗೆ ಬಿಜೆಪಿಯವರು ಇದನ್ನು ಕೊಡ್ತಾ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರು. ಗೊಂದಲಗಳಿಲ್ಲ ನಮ್ಮಲ್ಲಿ. ಯಾವ ಕಾರಣಕ್ಕೂ ಕೂಡ ನಾನು ಹೋದ ಕಡೆ ಪಿಎಸ್ಸಿಗೆ ಆರೋಗ್ಯ ಇಲಾಖೆಗೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೇನೆ. ಪಾರದರ್ಶಕವಾಗಿ ಲಸಿಕೆ ಹಂಚಬೇಕು. ಎಲ್ಲರೂ ಕೂಡ ಯಾವ ಪಾರ್ಟಿಯವರಾಗಿದ್ದರೂ ಕೂಡ ಯಾರು ಬಡವರಾಗಿದ್ದರೂ ಕೂಡ ಎಲ್ಲವೂ ನಮ್ಮವರೇ. ಆದ್ದರಿಂದ ತಪ್ಪುಗಳಾಗಬಾರ್ದು ಅಂತ ಹೇಳಿದ್ದೇನೆ. ಬಹಳ ಎಚ್ಚರದಿಂದ ಇದನ್ನು ನಿರ್ವಹಿಸ್ತೇವೆ. ಯಾವ ದೇವಸ್ಥಾನಗಳ ಮೂಲಕ ಯಕ್ಷಗಾನ ಮೇಳಗಳು ನಡೆಯುತ್ತಿದೆಯೋ ಆ ದೇವಸ್ಥಾನಗಳ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಕಲಾವಿದರಿಗೆ ಪೂರ್ಣಾವಧಿಯ ಸಂಬಳ ಕೊಡಲು ಈಗಾಗಲೇ ಆದೇಶ ನೀಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಂದಾಗಿ ಇದಕ್ಕೆ ತೊಡಕಾಗಿದೆ. ಆದಷ್ಟು ಬೇಗ ಕಲಾವಿದರ ನೆರವಿಗೆ ಸರ್ಕಾರ ಮುಂದಾಗಲಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಈ ಮೊದಲೇ ಕಲಾವಿದರ ಬಳಿ ಯಕ್ಷಗಾನ ನಿಂತರೆ ಸಂಬಳ ಕಡಿತಗೊಳಿಸುವ ಬಗ್ಗೆ ಕರಾರು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳಿವೆ. ಅದೇನೇ ಇರಲಿ, ಆ ದೇವಸ್ಥಾನದ ಸಂಪನ್ಮೂಲಗಳಲ್ಲಿ ಶಕ್ತಿ ಇದ್ದರೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಂಬಳವನ್ನು ನೀಡಲು ಸೂಚನೆ ನೀಡಲಾಗಿದೆ ಎಂದರು. ಯಾವ ದೇವಸ್ಥಾನದ ಮೂಲಕ ಯಕ್ಷಗಾನ ಮೇಳಗಳು ನೆರವೇರ್ಪಡುತ್ತೋ ಆ ದೇವಸ್ಥಾನದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಅವರಿಗೆ ಪೂರ್ಣಾವಧಿಯ ಸಂಭಾವನೆ ಕೊಡಿ ಅಂತ ಹೇಳಿದ್ದೇವೆ. ಉದಾಹರಣೆಗೆ ಕೆಲವು ದೇವಸ್ಥಾನಗಳವರು ಇದನ್ನು ಅಗ್ರಿಮೆಂಟ್ ಮಾಡಿಕೊಳ್ಳುವಾಗಲೇ ಕಲಾವಿದರು ಮಧ್ಯದಲ್ಲಿ ಆಟ ನಿಂತರೆ ನಾವು ಇದಕ್ಕೆ ನಿಮ್ಮ ಕಡಿತಗೊಳಿಸಲಿಕ್ಕೆ ಬದ್ಧರಿದ್ದೇವೆ ಅಂತ ಅಪಿವಾದ ಕೊಟ್ಟಿದ್ದಾರೆ ಅಂತ ಸುದ್ದಿ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಏನು ಹೇಳಿದೆ, ಅವರು ಯಾವುದೇ ಸುದ್ದಿ ಕೊಡಲಿ, ಯಾವುದೇ ಅಪಿವಾದ ಮಾಡಲಿ, ಯಾವುದೇ ಹೇಳಿಕೆ ತಗೊಳ್ಳಿ, ಅದಾದ್ರೂ ಕೂಡ ಸರ್ಕಾರ ಏನು ಹೇಳಿದೆ ಅಂದರೆ, ಯಕ್ಷಗಾನ ಮೇಳಗಳು ಯಾವ್ಯಾವ ದೇವಸ್ಥಾನ ಮುಖ್ಯ ಆಗಿತ್ತು ಆ ದೇವಸ್ಥಾನದ ಸಂಪನ್ಮೂಲಗಳಲ್ಲಿ ಶಕ್ತಿ ಇದ್ದರೆ ಅವರಿಗೆ ಪೂರ್ಣ ಸಂಬಳವನ್ನು ಕೊಡಿ ಅನ್ನುವಂಥ ಆದೇಶವನ್ನು ಕೊಟ್ಟಿರ್ತೇವೆ. ಬೇರೆ ಬೇರೆ ಕಾರಣಕ್ಕೆ ಆದೇಶ ಹೊರಡುವುದು ಇವತ್ತು ಒಂದು ನಮ್ಮ ಕಮಿಷನರ್ ಅವರು ಮಾಡ್ತಾ ಇದ್ರು, ಹೀಗೆ ಅದನ್ನು ಸರ್ಕಾರ ಕಳಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಮಾಡ್ತೇವೆ. ಸೌಕೂರು ಏತ ನೀರಾವರಿ ಯೋಜನೆಯಿಂದ ತಲ್ಲೂರು ಗ್ರಾಮವನ್ನು ಕೈಬಿಟ್ಟ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ತಲ್ಲೂರು ಗ್ರಾಮವನ್ನು ಕೈಬಿಟ್ಟ ವಿಚಾರ ಈಗಷ್ಟೇ ನನ್ನ ಗಮನಕ್ಕೆ ಬಂದಿದೆ. ಬೇಸಿಗೆಯಲ್ಲಿ ಉಪ್ಪಿನ ಕುದುರು ಭಾಗದ ಜನರು ನೀರಿಗಾಗಿ ಪರದಾಡುತ್ತಿರುವ ಕಷ್ಟವನ್ನು ನನಗೆ ತಿಳಿಸಿದ್ದಾರೆ. ಈ ಬಗ್ಗೆ ಶಾಸಕರು ಹಾಗೂ ಸಂಸದರ ಜೊತೆ ಮಾತನಾಡಿ ತಲ್ಲೂರನ್ನು ಸೇರ್ಪಡೆ ಮಾಡುವ ಬಗ್ಗೆ ಮನವಿ ಮಾಡುತ್ತೇನೆ. ಖಂಡಿತವಾಗಿಯೂ ನನಗೆ ವಿಶ್ವಾಸವಿದೆ ಎಂದು ಹೇಳಿದರು. ನಾನು ತಲ್ಲೂರು ಪಂಚಾಯತಿ ಬಂದಾಗ ಒಂದು ಜನ ಸ್ನೇಹಿತರು ಇಲ್ಲ ಇದನ್ನು ಕೈಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಮಾನ್ಯ ಶಾಸಕರಿಗೆ ಮತ್ತು ಎಂ ಪಿಯವರಿಗೆ ಮನವಿ ಮಾಡಿ ಇದನ್ನು ಸೇರ್ಪಡೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, ಮಾಡ್ತೇನೆ. ಈ ವೇಳೆಯಲ್ಲಿ ಬಿಜೆಪಿ ಮುಖಂಡರಾದ ಬಾಬು ಹೆಗಡೆ, ಸದಾನಂದ ಶೇರಿಗಾರ್, ಉಪ್ಪಿನ ಕುದ್ರು, ಮಹೇಂದ್ರ ಪೂಜಾರಿ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.